ಸುವರ್ಣ ಸಾವಿತ್ರಿ ನಾನು ನಿನ್ನ ಸಚ್ಚಿ ಬಂದಿದ್ದೀನಿ ಬಾಗಿಲು ತೆಗಿ ಸಾವಿತ್ರಿ ಸಾವಿತ್ರಿ ಸಚ್ಚಿನ ಅಯ್ಯೋ ದೇವ್ರೆ ನಮಸ್ಕಾರ ನನ್ನ ಹೆಸರು ಸಚ್ಚಿದಾನಂದ ಅಂತ ಅರ್ಜೆಂಟ್ ಆಗಿ ಒಂಚೂರು ಸಾವಿತ್ರಿ ನೋಡಬೇಕಿತ್ತು ತುಂಬಾ ಇಂಪಾರ್ಟೆಂಟ್ ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಮಧ್ಯರಾತ್ರಿ ಬಂದ್ಬಿಟ್ಟು ಸಾವಿತ್ರಿ ನೋಡಬೇಕು ಅಂದ್ರೆ ಹೇಗೆ ಐ ಆಮ್ ಸಾರಿ ನೀವು ಯಾರು ಯಾಕೆ ಬಂದಿದ್ದೀರಾ ಏನಕ್ಕೆ ಬಂದಿದ್ದೀರಾ ಅಂತ ಒಂದು ಗೊತ್ತಿಲ್ಲ ಹಗಲೊತ್ತು ಬನ್ನಿ ಏನೇ ಇದ್ರೂ ಮಾತಾಡೋಣ ಇಲ್ಲ ನಾನು ಇಲ್ಲಿಗೆಲ್ಲ ಹಗಲೊತ್ತಲ್ಲಿ ಬರೋ ಹಾಗೂ ಇಲ್ಲ ಈ ವಿಚಾರದ ಬಗ್ಗೆ ಮಾತಾಡೋ ಹಾಗೂ ಇಲ್ಲ ಇದೇನೇ ಇದ್ರೂ ಯಾರಿಗೂ ಗೊತ್ತಾಗದೇ ಇರೋಂಗೆ ಆಗಬೇಕು ಪ್ಲೀಸ್ ನನಗೊಂದು 10 ನಿಮಿಷ ಟೈಮ್ ಕೊಡಿ ನಾನು ಮಾತಾಡ್ಕೊಂಡು ಹೊರಡ್ತೀನಿ ಅಯ್ಯೋ ಅಯ್ಯೋ ಸ್ವಾಮಿಗಳು ನೀವೇನ್ ಸ್ವಾಮಿಗಳೇ ನಮ್ಮ ಮನೆವರೆಗೂ ಬಂದಿದ್ದೀರಾ ಯೋ ಹರಿ ಸ್ವಾಮಿಗಳನ್ನ ವರ್ಕರ್ ಕೂರ್ಸೋ ಬನ್ನಿ ಬನ್ನಿ ಸ್ವಾಮಿ ಸಾರಿ ನಾನು ಇಷ್ಟೊತ್ತಿಗೆ ಬಂದು ನಿಮಗೆಲ್ಲ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ ನಾನು ಒಂಚೂರು ಸಾವಿತ್ರಿ ಹತ್ರ ಮಾತಾಡಬೇಕಿತ್ತು ಸಾವಿತ್ರಿ ಇಲ್ವಾ ಸಾವಿತ್ರಿ ಏನಿದು ನನ್ನ ಮಗಳನ್ನ ಹೆಸರಿಟ್ಟು ಕರೀತಾ ಇದ್ದೀರಾ ನಾನು ಮನಸಾರೆ ಮೆಚ್ಚಿ ಪ್ರೀತಿಸಿದವಳನ್ನ ಹೆಸರಿಟ್ಟು ಕರೆಯೋ ತಪ್ಪಮ್ಮ ಏನು ಹೇಳ್ತಿದ್ದೀರಿ ನೀವು ಹೌದು ನಾನು ಮನಸಾರೆ ಮೆಚ್ಚಿರೋ ಹುಡುಗಿ ಸಾವಿತ್ರಿ ಇನ್ನು ನಾನು ನನ್ನ ಪ್ರೀತಿನ ಹೇಳ್ಕೊಳ್ಳಲಿಲ್ಲ ಅಂದ್ರೆ ಅದು ನನ್ನ ಪ್ರೀತಿಗೆ ಮಾಡೋ ಅನ್ಯಾಯ ಆಗುತ್ತೆ ಸಾವಿತ್ರಿಗೆ ಇದನ್ನ ಹೇಳೋ ಧೈರ್ಯ ಯಾವತ್ತೂ ಬಂದಿರಲಿಲ್ಲ ಅದಕ್ಕೆ ನಾನು ಅವಕಾಶ ಮಾಡ್ಕೊಟ್ಟು ಇರಲಿಲ್ಲ ಯಾವುದೋ ಕಾರಣಗಳಿಂದ ಇಷ್ಟು ದಿನ ಇದನ್ನೆಲ್ಲ ಮುಚ್ಚಿಡಬೇಕಾಯಿತು ಏನು ಮಧ್ಯರಾತ್ರಿ ಬಂದು ಹುಡುಗಾಟ ಆಡ್ತಿದ್ದೀರಾ ನೀವು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಹಿಡಿಸೋ ಮಾಡ್ತೀನಿ ನಿಮಗೆ ಅಣ್ಣ ಪ್ಲೀಸ್ ಪ್ಲೀಸ್ ನಿಮ್ಮ ಅಮ್ಮಯ್ಯ ಹಾಗೆಲ್ಲ ಮಾಡಬೇಡ ಅಣ್ಣ ಪ್ಲೀಸ್ ಸಾವಿತ್ರಿ ದಯವಿಟ್ಟು ಈ ವಿಷಯಕ್ಕೆ ತಲೆ ಹಾಕಬೇಡ ನೀನು ಲೇ ಹೆಣ್ಣೆ ಈ ಕಳ್ಳಸ್ವಾಮಿನ ವಹಿಸಿಕೊಂಡು ಮಾತಾಡ್ತಾ ಇದೀಯಾ ಏನಪ್ಪ ಕಳ್ಳಸ್ವಾಮಿ ಬಾಯಿನಲ್ಲಿ ದೊಡ್ಡ ದೊಡ್ಡ ಮಾತಾಡ್ತಾ ನನ್ನ ಮಗಳ ಮೇಲೆ ಕಣ್ಣು ಹಾಕಿದೀಯಾ ಇವತ್ತಿದೆ ಮಗಳೇ ನಿನಗೆ ಗ್ರಹಚಾರ ಆ ಗ್ರಹಚಾರನ ನಾನು ಬಿಡಿಸ್ತೀನಿ ಲೇ ಸರು ಹೋಗೆ ಹೋಗೆ ಪರಕ ತಗೊಂಡ್ ಹೋಗು ಅಯ್ಯೋ ಅತ್ತೆ ಬಿಡಿ ನಿಮ್ಮ ಮಗ ಪೊಲೀಸ್ನವ್ರು ಫೋನ್ ಮಾಡ್ತಾ ಇದ್ದಾರಲ್ಲ ಎಲ್ಲ ಅವರೇ ನೋಡ್ಕೊತಾರೆ ಅದಕ್ಕೆ ಪ್ಲೀಸ್ ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡಲ್ವಾ ನಾನು ಏನೇ ಹೆಲ್ಪ್ ಮಾಡಲಿ ಎಲ್ಲ ನೀನಾಗಿ ನೀನೇ ತಂದ್ಕೊಂಡಿದ್ದು ಅದಕ್ಕೆ ಪ್ಲೀಸ್ ಅದಕ್ಕೆ ಹಿಂಗೆಲ್ಲ ಹೇಳಬೇಡ ಇವಾಗ ನನಗೆ ಹೆಲ್ಪ್ ಮಾಡಕ್ಕೆ ಇರೋದು ನೀನು ಒಬ್ಳೆ ನೀನಾದರೂ ಅಣ್ಣಂಗೆ ಅರ್ಥ ಮಾಡಿಸೋ ಅದಕ್ಕೆ ಪ್ಲೀಸ್ ಏನು ಮಾತಾಡ್ತಿದೀಯ ಇವನು ಕಾವಿ ಬಟ್ಟೆ ಹಾಕೊಂಡು ಪಾಪದ ಕೆಲಸ ಮಾಡಿರೋದಲ್ಲದೆ ಅವನ ಜೊತೆಲಿ ಸೇರ್ಕೊಂಡು ನೀನು ಪಾಪ ಮಾಡಿದೀಯ ಅದಕ್ಕೆ ನನ್ನ ಸೊಸೆನ ಯಾಕೆ ಎಳೀತಾ ಇದೀಯ ಸಾವಿತ್ರಿ ಬಾಯಿ ಮುಚ್ಕೊಂಡು ಮೂಲೆ ಬಿದ್ದಿರು ನನೆ ನೋಡಿ ನೀವೇನೇನೋ ಮಾತಾಡಬೇಡಿ ಒಬ್ರನ್ನೊಬ್ರು ಮೆಚ್ಕೊಳ್ಳೋದು ಪಾಪದ ಕೆಲಸನ ನಾನು ಸಾವಿತ್ರಿ 10 ವರ್ಷಗಳಿಂದ ಮೆಚ್ಕೊಂಡಿದ್ದೀವಿ ಏನೋ ಏನು ಹೇಳ್ತಿದ್ದೀರಾ ನೀವು 10 ವರ್ಷದಿಂದ ಮೆಚ್ಕೊಂಡಿದ್ದೀರಾ ಸಾವಿತ್ರಿ ಇವ್ರು ಹೇಳ್ತಿರೋದು ನಿಜ ಏನು 10 ವರ್ಷದಿಂದ ಇವ್ರನ್ನ ಇಷ್ಟಪಡ್ತಾ ಇದೀಯಾ ಇದನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀನು ಇದು ಸುಳ್ಳು ಅಂತ ಹೇಳಮ್ಮ ಅವ್ರಿಗೆ ಸಾವಿತ್ರಿ ನಿನಗೆ ನಾನು ಯಾವುದರ ಕೊರತೆ ಮಾಡಿದ್ದೆ ಹೇಳಿ ನನ್ನ ಹತ್ರ ಹೇಳ್ಬೋದಿತ್ತಲ್ಲ ನೀನು ಇಷ್ಟು ವರ್ಷ ನಮ್ಮ ಜೊತೆಗಿದ್ದು ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟಿದೀಯಾ ಇದು ಸುಳ್ಳು ಅಂತ ಹೇಳಮ್ಮ ಅವ್ರಿಗೆ ಸಾವಿತ್ರಿ ಇದೇ ನಮ್ಮ ಕೊನೆ ಚಾನ್ಸ್ ಏನು ಏನು ನಿಮ್ಮಿಬ್ರದು ನನ್ನ ತಂಗಿನ ಒಬ್ಬ ಸನ್ಯಾಸಿ ಮೆಚ್ಕೊಂಡಿದ್ದಾನೆ ಅನ್ನೋದು ನಂಬೋಕೆ ಸಾಧ್ಯ ಆಗ್ತಾ ಸಾವಿತ್ರಿ ಇದು ಸುಳ್ಳು ಅಂತ ಹೇಳಮ್ಮ ಅಣ್ಣ ಕಮಾನ್ ಸಾವಿತ್ರಿ
ಸತ್ಯ ಹೇಳೋದಕ್ಕೆ ನೀನು ಯಾರಿಗೂ ಹೆದರಬೇಕಾಗಿಲ್ಲ ಪ್ಲೀಸ್ ಏ ಕಲ್ಸ್ವಾಮಿ ನೀನೇನು ಅವಳಿಗೆ ಹೇಳ್ಕೊಡ್ತಾ ಇರೋದು ಇನ್ನು ಎಷ್ಟು ಜನ ಹೆಣ್ಣುಮಕ್ಕಳ ತಲೆನ ಹೀಗೆ ಕೆಡಿಸಿದೀಯಾ ನೀನು ಪ್ಲೀಸ್ ಅಮ್ಮ ನಾನು ಹೇಳೋದನ್ನ ದಯವಿಟ್ಟು ಕೇಳಿ ನಾನು ಮನಸಾರೆ ನಿಮ್ಮ ಮಗಳನ್ನ ಮೆಚ್ಚಿಕೊಂಡಿದ್ದೀನಿ ಮದುವೆನೂ ಆಗ್ತೀನಿ ಪ್ಲೀಸ್ ನಾನು ಹೇಳೋ ತನಕ ದಯವಿಟ್ಟು ಸುಮ್ಮನೆ ಇರಿ ಸಾವಿತ್ರಿ ಪ್ಲೀಸ್ ಹೇಳು ಸಾವಿತ್ರಿ ಕಮ್ ಆನ್ ಸಾವಿತ್ರಿ ಸೇ ಇಟ್ ಪ್ಲೀಸ್ ಹೇಳು ಸಾವಿತ್ರಿ ಬಂದ್ರಾ ಬನ್ನಿ ಬನ್ನಿ ಇವನೇ ನೋಡಿ ಆ ಕಳ್ ಸ್ವಾಮೀಜಿ ನನ್ನ ತಂಗಿ ತಲೆ ಕೆಡಿಸ್ಬಿಟ್ಟು ಹೊತ್ಕೊಂಡು ಹೋಗಿ ಬಂದಿದ್ದಾನೆ ಕಾವಿ ಬಟ್ಟೆ ಹಾಕೊಂಡು ಹೆಣ್ಣು ಕೆಳಕ್ಕೆ ಬಂದಿದ್ದಾನೆ ನೋಡಿ ಕರ್ಕೊಂಡು ಹೋಗಿ ಅವನ್ನ ಸರ್ ಪ್ಲೀಸ್ ಪ್ಲೀಸ್ ನನ್ನ ಅರೆಸ್ಟ್ ಮಾಡಬೇಡಿ ಸರ್ ನಾನು ಮಾತು ಕೇಳಿ ನಾನೇನು ತಪ್ಪು ಮಾಡಿಲ್ಲ ಸಾವಿತ್ರಿ ಪ್ಲೀಸ್ ಈಗಲಾದರೂ ಹೆಲ್ಪ್ ಮಾಡು ಸಾವಿತ್ರಿ ಸಾವಿತ್ರಿ ಪ್ಲೀಸ್ ಸಾವಿತ್ರಿ